ರವರು ಪರಿಸರ ಯೋಗಿ. ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆಯೇ ಬದುಕಿನ ಮೂಲ ಧ್ಯೇಯ ಅಂತ ಭಾವಿಸಿ ಜೀವನ ನಡೆಸ್ತಾ ಇರೋ ಓರ್ವ ಅಪೂರ್ವ ವ್ಯಕ್ತಿ. ಇವರ ಈ ಪರಿಸರ ಕಾಳಜಿಯಿಂದಲೇ ಇವತ್ತು ತುಂಗಭದ್ರಾ ನೀರು ಸಂರಕ್ಷಿತವಾಗಿದೆ. ತುಂಗಭದ್ರಾ ನದಿಯಲ್ಲಿ ಅಪರೂಪದ ದೈತ್ಯಾಕಾರದ ಆಮೆಗಳು, ಮೊಸಳೆ, ನೀರು ನಾಯಿ, ವಿವಿಧ ರೀತಿಯ ಮೀನುಗಳಲ್ಲದೆ ಸಾಕಷ್ಟು ಜಲಚರ ಪ್ರಾಣಿಗಳಿವೆ. ಆದರೆ ಇಲ್ಲಿ ನೀರು ನಾಯಿ, ಆಮೆ, ಮೀನು ಇಂತಹ ಪ್ರಾಣಿಗಳ ಬೇಟೆ ಕಾರ್ಯ ನಡೀತಾ ಇತ್ತು. ಇದನ್ನೆಲ್ಲ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವಿವರವಾದ ವೈಜ್ಞಾನಿಕ ವರದಿಯನ್ನು ಸಲ್ಲಿಸಿದ್ದಾರೆ ಸಮತ್. ಇದರ ಫಲಶ್ರುತಿ ಎಂಬಂತೆ ಈಗ ಟಿಬಿ ಡ್ಯಾಂನಿಂದ ಕಂಪ್ಲಿವರೆಗೆ 35 ಕಿಲೋಮೀಟರ್ ನದಿಯನ್ನು ತುಂಗಭದ್ರಾ ನೀರು ನಾಯಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿದ್ದಾರೆ. ಇದರ ಜೊತೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕಸಮುದ್ರಿ ಗ್ರಾಮದ ಹೊರವಲಯದಲ್ಲಿರುವ ಕೆರೆಯಲ್ಲಿ ಅನೇಕ ವರ್ಷಗಳಿಂದ ನೀರಿಲ್ಲದೆ ಹೂಳು ತುಂಬಿತ್ತು. ಇನ್ನು ಅನೇಕ ರೈತರು ಒತ್ತುವರಿ ಮಾಡಿ ಕೃಷಿ ಚಟುವಟಿಕೆ ಆರಂಭಿಸಿದರು. ಇದನ್ನು ತಡೆಗಟ್ಟಿ ಕೆರೆಯನ್ನು ಸಂರಕ್ಷಿಸುವ ಸಲುವಾಗಿ ಗ್ರಾಮದ ಮುಖಂಡರ ಜೊತೆ ಪರಿಹಾರಾರ್ಥವಾಗಿ ಅರಣ್ಯ ಇಲಾಖೆಗೆ ದೂರನ್ನು ನೀಡಿದರು. ಇವರ ಮನವಿ ಸ್ವೀಕರಿಸಿದ ಇಲಾಖೆ ಕೆರೆಯಲ್ಲಿ ಸಾವಿರಾರು ಕರಿಜಾಲಿ ಗಿಡಗಳನ್ನು ನೆಟ್ಟಿತ್ತು. ಇದರಿಂದಾಗಿ ತುಂಗಭದ್ರಾ ನದಿಯ ನೂರಾರು ವಿಧದ ಪಕ್ಷಿಗಳು ಆಶ್ರಯ ತಾಣವನ್ನ ಮಾಡಿಕೊಳ್ಳುವಂತಾಯಿತು. ಇಷ್ಟಾದ ಮೇಲೆ ಕೆರೆಯ ಮರಗಳನ್ನ ಕಡಿಯುವ, ಪಕ್ಷಿಗಳನ್ನ ಹಿಡಿಯುವ ಹಾಗೂ ಮೀನುಗಳನ್ನ ಹಿಡಿದು ಮಾರುವ ಕೃತ್ಯ ಪ್ರಾರಂಭವಾಯಿತು. ಸಮದವರು ಈ ಕೃತ್ಯಕ್ಕೂ ಬ್ರೇಕ್ ಹಾಕುವ ಕಾರ್ಯ ಮಾಡಿದರು. ಇದರ ಪರಿಹಾರಾರ್ಥವಾಗಿ ಸ್ಥಳೀಯ ಯುವಕರಲ್ಲಿ, ಊರಿನ ಮುಖಂಡರಲ್ಲಿ, ಪಂಚಾಯಿತಿ ಪ್ರತಿನಿಧಿಗಳಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು. ಖಾಸಗಿಯಾಗಿ ಗೌರವಧನದ ಆಧಾರದ ಮೇಲೆ ಪಕ್ಷಿ ವೀಕ್ಷಕ ಮಾರ್ಗದರ್ಶಿಯನ್ನ ನೇಮಿಸಲಾಯಿತು. ಹೀಗೆ ಸಮದವರು ಇನ್ನಿಲ್ಲದ ಕಾಳಜಿಯಿಂದ ಪರಿಸರ ಕಾಳಜಿ ಮೂಡಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾಗುತ್ತಾ ಬಂದರು. ಜೊತೆಗೆ ಜನರಲ್ಲಿ ಪಕ್ಷಿ ವೀಕ್ಷಣೆ, ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲೂ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುವಂತೆ ಮಾಡಿದರು. ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಅನೇಕ ವಿದೇಶಗಳಿಂದ ಹೊಸ ಹೊಸ ಪಕ್ಷಿಗಳು ವಲಸೆ ಪ್ರತಿ ವರ್ಷ ಬರ್ತವೆ. ಅಲ್ಲಿ ಅವು ಗೂಡನ್ನು ಕಟ್ಟಿದ ಸಂತಾನ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಸಮಯದಲ್ಲಿ ಕೆಲವರು ಸುತ್ತಮುತ್ತ ಇರತಕ್ಕಂಥ ಜನರು ಅವುಗಳಿಗೆ ಬೇಟೆಯಾಡುವುದಾಗಲಿ, ಆ ಪಕ್ಷಿಗಳ ಒಂದು ಸಂರಕ್ಷಣೆಗೆ ಮೂಲಭೂತವಾಗಿ ಏನೇನು ಕಾರ್ಯಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಪಕ್ಷಿಧಾಮವನ್ನು ಮಾಡಲಿಕ್ಕೆ, ಪಕ್ಷಿಧಾಮ ಅಂತ ಹೇಳಿ ಅದನ್ನು ಉದ್ಘೋಷಣೆ ಮಾಡಲಿಕ್ಕೆ ಇವರು ಸಹ ಪ್ರಮುಖ ವ್ಯಕ್ತಿ. ಹಕ್ಕಿಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಅವುಗಳ ಸಮಸ್ಯೆ, ಅಗತ್ಯತೆಗಳ ಅರಿವು ಮೂಡಿಸಿದರು. ಈ ಕುರಿತು ಲೇಖನಗಳನ್ನೂ ಬರೆದರು. ಹೀಗೆ ನಿರಂತರ ಶ್ರಮದಾನ ಮಾಡಿದ ಪರಿಣಾಮ ಅಂಕಸಮುದ್ರ ಪಕ್ಷಿಗಳ ಸಂರಕ್ಷಣಾ ತಾಣವೇ ರಚನೆಯಾಯಿತು. ಹೀಗೆ ಸಮದವರು ಪಕ್ಷಿ ಪ್ರಾಣಿ ಸಂಕುಲದ ಉಳಿವಿಗೆ ಜೀವನವನ್ನೇ ಮುಡುಪಿಟ್ಟಿದ್ದಾರೆ. ಇದು ಸಮದ್ ಅವರ ಅಭಿರುಚಿಯಲ್ಲ, ಬದುಕಿನ ಮೂಲ ಧ್ಯೇಯ. ಪ್ರಾಣಿಗಳು ಉಳಿಬೇಕು, ಆ ಮೂಲಕ ಪ್ರಕೃತಿ ಸಮತೋಲನವಾಗಬೇಕು ಅನ್ನುವ ಉದಾತ್ತ ಚಿಂತನೆಯ ವ್ಯಕ್ತಿ. ಪ್ರಕೃತಿ ಕಾಳಜಿ ಮಾತಲ್ಲಿದ್ರೆ ಸಾಲದು, ಕಾಯಕದಲ್ಲಿ ಮೂಡಬೇಕು. ಅದೇ ನಿಜವಾದ ಸಮಾಜ ಸೇವೆ ಅಂತಾರೆ ಸಮದ್. ಇಂತಹ ಮಹನೀಯರಿಗೆ ಒಂದು ಸಲಾಂ.